ನಾರಾಯಣ ನಾರಾಯಣ. ಓಹೋ, ಭಾರತ ಮಹಾಮುನೀಂದ್ರರು ತಾವು ನಮ್ಮ ಯಾಗಮಂಟಪಕ್ಕೆ ವಿಳಂಬವಾಗಿ ಆಗಮಿಸುತ್ತಿರುವುದನ್ನು ನೋಡಿದರೆ ಈ ದಕ್ಷನ ಯಾಗಕ್ಕಿಂತಲೂ ಲೋಕ ಸಂಚಾರವೇ ಬಹಳ ಮುಖ್ಯವಾಯಿತೆಂದು ಕಾಣುತ್ತದೆ. ನನ್ನ ಆಗಮನದ ವಿಷಯವನ್ನು ನಂತರ ಚರ್ಚಿಸೋಣ. ಮೊದಲು ಈ ನಿನ್ನ ಮಹಾಯಾಗವು ಮಂಗಳಕರವಾಗಿ ನೆರವೇರಬೇಕೆಂಬ ಆಸೆ ನಿನಗಿಲ್ಲವೇ? ಏಕೆ ನಾರದರೆ? ಈಶ್ವರನಿಲ್ಲದೆ ಇಷ್ಟಾರ್ಥ ಸಿದ್ಧಿಸದು, ಭವನಿಲ್ಲದೆ ಭಾಗ್ಯ ದೊರಕದು, ಶಿವನಿಲ್ಲದೆ ಶುಭವಾಗದು ಎಂದು ತಿಳಿಯದೇನಿದೆಗೆ? ಶಿವ? ಯಾವ ಶಿವ? ಅನವರತ ಭಸ್ಮ ಬಳಿದುಕೊಂಡು ಮಸಣದಲ್ಲಿ ಹೊರಳಾಡುತ್ತಾ ಭೂತಗಳೊಂದಿಗೆ ಸರಸವಾಡುತ್ತಾ ಶರೀರದ ಮೇಲೆ ಸರ್ಪಗಳು ಹರಿದಾಡುತ್ತಾ ಬುಸುಗುಟ್ಟುತ್ತಿದ್ದರೂ ಭಯವಿಲ್ಲದೆ ಅಲೆಯುತ್ತಾ ನಿಲ್ಲಲು ನೆಲೆಯಿಲ್ಲದೆ ಉಡಲು ವಸ್ತ್ರವಿಲ್ಲದೆ ಹಸಿದರೆ ಅನ್ನವಿಲ್ಲದೆ ಬ್ರಹ್ಮ ಕಪಾಲ ಹಿಡಿದು ತಿರಿದು ತಿನ್ನುವ ಆ ತಿರುಕ ಶಿವನನ್ನು ಪ್ರಳಯಂಕರ ಅಭಯಂಕರ ಶುಭಕರನೆಂದು ಅದಾರು ಹೇಳಿದ್ದು. ತಂದೆ, ನಂದಿ ವಾಹನನನ್ನು ನಿಂದಿಸಬೇಡ, ರುದ್ರನನ್ನು ದರಿದ್ರನೆನ್ನಬೇಡ. ಕಪರ್ದಿಯನ್ನು ಕಡೆಗಣ್ಣಿನಿಂದ ಕಂಡರೆ ಕ್ಷಯವಾದಿತು ನಿನ್ನ ಪುಣ್ಯ. ದಾಕ್ಷಾಯಿಣಿ, ನಿನ್ನ ತಂದೆಯಾದ ಈ ದಕ್ಷನಿಗೆ ಬುದ್ಧಿ ಹೇಳುವಷ್ಟು ದಿಟ್ಟತನ ಬಂದೇನು? ಪರಮ ಪವಿತ್ರವಾದ ಈ ಯಾಗ ಮಂಟಪಕ್ಕೆ ಆ ತಿರುಕನನ್ನು ಕರೆದು ಅಪವಿತ್ರಗೊಳಿಸುವಷ್ಟು ಮೂರ್ಖನೆಂದುಕೊಂಡೆಯ ನನ್ನನ್ನು? ಅಲ್ಪತನದಿಂದ ಶ್ರೇಯಸ್ಸು, ಅಹಂಕಾರದಿಂದ ಆಯಸ್ಸು ಕ್ಷೀಣವಾಗುವುದು ಖಂಡಿತ. ಮೃತ್ಯುಂಜಯನನ್ನು ಕೆಳಗೆ ಮೃತ್ಯುವನ್ನು ಆಹ್ವಾನಿಸಬೇಡ. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ವಯೋವೃದ್ಧರು, ಜ್ಞಾನವೃದ್ಧರು, ತಪೋಧನರು, ಮಹಾಮಹಿಮರು ತುಂಬಿರುವ ಈ ಯಾಗ ಮಂಟಪಕ್ಕೆ ನನ್ನ ಆಹ್ವಾನವಿಲ್ಲದೆ ಆಗಮಿಸಿದ್ದು ಅಲ್ಲದೆ ನನ್ನ ಅಭಿಮಾನವನ್ನೇ ಆಕ್ಷೇಪಿಸುವೆಯ? ಪ್ರಜಾಪತಿಗಳ ಯಾಗ ಮಂಟಪಕ್ಕೆ ನಾನು ಕಾಲಿಟ್ಟಾಗ ವಿಷ್ಣು ಬ್ರಹ್ಮರೇ ಎದ್ದು ನಿಂತು ನನಗೆ ಗೌರವ ತೋರಿಸಿದರು. ಹೆಣ್ಣು ಕೊಟ್ಟವನು ಕಣ್ಣು ಕೊಟ್ಟಂತೆ ಎಂಬುದನ್ನು ಮರೆತು ಪಶುವಿನಂತೆ ಕುಳಿತಿದ್ದ ಆ ಪಶುಪತಿಯನ್ನು ಸ್ತುತಿಸಬೇಕಾ? ಪರಮೇಶ್ವರನೆಂದು ಪೂಜಿಸಬೇಕಾ? ಕೈಲಾಸಪತಿ ಎಂದು ಕೊಂಡಾಡಬೇಕಾ? ಮಾನಧನನಾದ ಮಾವನಿಗೆ ಮರ್ಯಾದೆ ಕೊಡುವುದನ್ನು ಮೊದಲು ಕಲಿಸು ಆ ನಿನ್ನ ಮುಕ್ಕಣ್ಣನಿಗೆ. ಹರಿಹರ ಬ್ರಹ್ಮಾದಿಗಳ ಸಾಲಿನಲ್ಲಿ ನಿಲ್ಲಲು ಸ್ಥಾನವಿಲ್ಲದ ನೀನು ಸ್ಥಾನವನ್ನರಿಯಲು ಹೇಗೆ ಸಾಧ್ಯ? ಶಂಕರನ ಅನುಗ್ರಹಕ್ಕಾಗಿ ತಪಸ್ಸು ಮಾಡುವ ತಪಸ್ವಿಗಳಿಗೆ ಗೊತ್ತು ಮಹಾದೇವನ ಮಹಿಮೆ, ಯೋಗಿಗಳಿಗೆ ಗೊತ್ತು ವ್ಯೋಮಕೇಶನ ಮಹತ್ವ, ತ್ರಿಲೋಕಗಳಿಗೂ ಗೊತ್ತು ತ್ರಿಲೋಚನನ ಶಕ್ತಿ. ಅಹಂಕಾರದ ಅಂಧಕಾರದಲ್ಲಿ ಅಜ್ಞಾನಿಯಾಗಿರುವ ಅವಿವೇಕಿಗೇನು ಗೊತ್ತು ಆ ಅಗ್ನಿಲೋಚನನ ಅನುಗ್ರಹದ ಆನಂದ? ಶಿವನಿಲ್ಲದ ಈ ಯಾಗಕ್ಕೆ ಆಗಮಿಸಿದ್ದೇ ನನ್ನ ಅಪರಾಧ. ತಂದೆ ಎಂದು ತಾಳ್ಮೆಯಿಂದ ಶಿವನಿಂದೆಯನ್ನು ಕೇಳಿದ್ದೇ ಮಹಾಪರಾಧ. ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು, ಮಹಾದೇವನ ಮಾತು ಮೀರಿ ಬಂದ ಸತಿಗೆ ಶಿಕ್ಷೆಯಾಗಲೇಬೇಕು.